ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಕ್ಸ್ಕ್ಯೂಸ್ ಮೀ, ಏ ಜೀವನ್, ಕಮ್ ಕಮ್. ವಾಟ್ ಎ ಸರ್ಪ್ರೈಸ್. ಥ್ಯಾಂಕ್ ಯು. ಹೇಗ್ ನಡೀತಾ ಇದೆ ನಿನ್ ಕೆಲಸ ಎಲ್ಲ? ಚೆನ್ನಾಗಿ ನಡೀತಾ ಇದೆ. ಇದೇನು ಇದ್ದಕ್ಕಿದ್ದಾಗೆ ನಮ್ಮ ಆಫೀಸ್ ಹತ್ರ ಬಂದಿದ್ಯಾ? ಅವ ಅದು ಅಕ್ಕ ಟೆಂಡರ್ ವಿಷಯ ಹೀಗಾಯ್ತು ಅಂತ ಹೇಳಿದ್ಲು. ರಾಜ್ ಮೈನಿಂಗ್ಸ್ ಅಂಡ್ ಮೆಟಲ್ಸ್ ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಕೆಲಸ ಮಾಡ್ತಾನೆ. ಅವನಿಂದ ನಿಮ್ಗೇನಾದ್ರೂ ಹೆಲ್ಪ್ ಆಗುತ್ತೆ ಅಂತಂದ್ರೆ ನಾನು ಅವ್ನ ಕರೆಸ್ತೀನಿ. ಈ ವಿಷಯ ಕೇಳೋಣ ಅಂತಾನೆ ಬಂದೆ. ಯಾವ ಡಿಪಾರ್ಟ್ಮೆಂಟಲ್ಲಿ ಮಾಡ್ತಾನೆ ಕೆಲಸ? ಅವನು ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾನೆ. ಅಕೌಂಟ್ಸ್ ಎಲ್ಲ ಅವನೇ ಹ್ಯಾಂಡಲ್ ಮಾಡೋದು. ನಿಮ್ಗೆ ಬೇಕಾಗಿರೋ ಡೀಟೇಲ್ಸ್ ಅವನ ಕಡೆಯಿಂದ ಸಿಕ್ಕಿದ್ರು ಸಿಕ್ಬೋದು. ಯು ಡೋಂಟ್ ಮೈಂಡ್ ಅವ್ನಿಗೆ ಫೋನ್ ಮಾಡಿ ಕೇಳ್ಬೋದಾ ನಾನು ಮೀಟ್ ಮಾಡ್ಬೋದಾ ಅಂತ? ಸರಿ ಬಾಬಾ. ಎಕ್ಸ್ಕ್ಯೂಸ್ ಮಿ ಸರ್. ಹಾಯ್ ಮಧು, ಪ್ಲೀಸ್ ಕಮ್ ಬಾಬಾ. ನನ್ನ ಫ್ರೆಂಡ್ ಮಧು ಸುಧಾ. ಹಾಯ್ ಸರ್. ಹಾಯ್ ಮಧು. ಹಾಯ್ ಸರ್. ಥ್ಯಾಂಕ್ಸ್ ಕಣೋ ಬಂದಿದ್ದಕ್ಕೆ. ಹೇ ಇಟ್ಸ್ ಓಕೆ ಕಣೋ, ನೋ ಫಾರ್ಮೆಟೀಸ್ ಪ್ಲೀಸ್. ನೀನು ಕರೆದಿದ್ಯಾ ಅಂದಮೇಲೆ ಗೌತಮ್ ದಿವಾನ್ ಸರ್ ಸಂಬಂಧಪಟ್ಟಿದ್ದು ಅಂದಮೇಲೆ ಬರದೇ ಇರೋಕ್ಕಾಗತ್ತಾ? ಮೈ ಪ್ಲೆಸರ್ ಟು ಮೀಟ್ ಯು ಸರ್. ಇಷ್ಟು ದಿನ ನಿಮ್ಮನ್ನು ನ್ಯೂಸ್ ಪೇಪರ್ಗಳಲ್ಲಿ, ಬಿಸ್ನೆಸ್ ಮ್ಯಾಗಝಿನ್ಗಳಲ್ಲಿ ನೋಡ್ತಿದ್ದೆ. ಇವತ್ತು ಜೀವನದಿಂದ ನಿಮ್ಮ ಲೆವೆಲ್ ನೋಡೋ ಚಾನ್ಸ್ ಸಿಕ್ಕಿದೆ. ಐ ಫೀಲ್ ಸೋ ಲಕ್ಕಿ ಸರ್. ಪ್ಲೀಸ್, ನಾನು ಸಾಮಾನ್ಯ ಮನುಷ್ಯನ್, ಎಲ್ಲರ ಥರ ಸಾಮಾನ್ಯವಾಗಿರೋಕ್ಕೆ ಇಷ್ಟಪಡ್ತೀನಿ. ಸರ್, ನನ್ನ ಕರೆಸಿದ ಕಾರಣ? ಯಾ, ಐ ನೀಡ್ ಒನ್ ಹೆಲ್ಪ್ ಮಧು. ಅದು ಏನಾಯಿತು ಅಂತ ಹೇಳಿದ್ರೆ, ಸೊ ಈ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ನ ಯಾರು ನಿಮ್ಮ ಕಂಪ್ನಿಗೆ ಲೀಕ್ ಮಾಡಿದ್ದಾರೆ ಅನ್ನೋ ವಿಷಯ ನನಗೆ ಗೊತ್ತಾಗಬೇಕು. ನಿಮ್ಗೆ ಹೆಲ್ಪ್ ಮಾಡೋಕ್ಕಾಗುತ್ತಾ? ಸರ್, ಬೇಸಿಕಲಿ ಅವ್ನು ತಪ್ಪು ಮಾಡಿದ್ದಾನೆ ಸರ್. ಅವನ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ, ಬಟ್ ಫ್ರಾಂಕ್ಲಿ ಸ್ಪೀಕಿಂಗ್ ಅವನ ಬಗ್ಗೆ ನನಗೇನು ಗೊತ್ತಿಲ್ಲ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಸರ್. ಅವನ ಬಗ್ಗೆ ತಿಳ್ಕೊಂಡಿದ ತಕ್ಷಣ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಆ್ಯಂಡ್ ಡೀಟೇಲ್ಸ್ ಶೇರ್ ಮಾಡ್ತೀನಿ. ಓಕೆ. ಪ್ಲೀಸ್ ಮಗ, ಇದನ್ನ ಟಾಪ್ ಪ್ರಿಯಾರಿಟಿ ಹಾಕೊಂಡು ಹೇಗಾದ್ರೂ ಮಾಡಿ ಎಫರ್ಟ್ ಹಾಕಿ ಅವ್ನು ಯಾರು ಅಂತ ಕಂಡುಹಿಡಿಬೇಕು. ನೀನ್ ಕೇಳಿದ್ರೆ ಇಲ್ಲ ಅಂತೀನೋ ಮಗ? ಇವತ್ತು ನಾನು ಒಳ್ಳೆ ಪೊಸಿಷನ್ ಇದ್ದೀನಿ ಅಂದ್ರೆ ಅದಕ್ಕೆ ನೀನ್ ಹೇಳ್ಬೇನೋ ಕಾರಣ? ಸರ್, ನಾನು ಜೀವ ಚೈಲ್ಡ್ಹುಡ್ ಫ್ರೆಂಡ್ ಸರ್. ನಮ್ಮಲ್ಲಿ ತುಂಬಾ ಬಡತನ ಇತ್ತು, ತುಂಬಾನೇ ಕಷ್ಟ ಇತ್ತು. ಅದ್ರ ಮಧ್ಯದಲ್ಲಿ ನಾನು ಎಜುಕೇಶನ್ ಮುಗಿಸಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ಜೀವ ಮತ್ತೆ ಅವ್ರ ತಂದೆ ಸರ್. ನಾನು ಇವನ್ ಫ್ರೆಂಡ್ ಅನ್ನೋ ಕಾರಣಕ್ಕೆ ಸದಾಶಿವ ಮೇಷ್ಟ್ರು ನನ್ನ ಎಜುಕೇಷನ್ ಫೀಸ್ನೆಲ್ಲ ಅವರೇ ಕಟ್ತಿದ್ರು. ಅವ್ರಿಗೇನು ದುಡ್ಡು ಹೆಚ್ಚಾಗಿರಲಿಲ್ಲ ಸರ್, ಅವ್ರಿಗೂ ಕಷ್ಟ ಇತ್ತು, ಆದರೂ ಸಹಾಯ ಮಾಡ್ತಿದ್ರು. ಒಂದು ಕಾಲದಲ್ಲಿ ಒಂದು ಚಿಕ್ಕ ಮನೆಯಲ್ಲಿದ್ದ ನಾವು ಇವತ್ತು ಓನ್ ಫ್ಲ್ಯಾಟಿಗೆ ಶಿಫ್ಟ್ ಆಗಿದ್ದೀವಿ. ಕಾರ್ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಒಂದೊಳ್ಳೆ ಕೆಲಸ ಇದೆ, ಕೈ ತುಂಬ ಸಂಬಳ ಸಿಗುತ್ತೆ. ಇದಕ್ಕೆಲ್ಲ ಕಾರಣ ಜೀವ ಮತ್ತೆ ಅವ್ರ ತಂದೆ ಸರ್. ಇದೆಲ್ಲ ಅವ್ರು ಕೊಟ್ಟಿದ್ದ ಭಿಕ್ಷೆನೆ. ನಾನು ನಮ್ಮ ಮನೆಯವರೆಲ್ಲ ಇವತ್ತು ಅವ್ರ ಋಣದಲ್ಲೇ ಇದ್ದೀವಿ ಸರ್. ಅವ್ರಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಸೊ ನೀವೇನು ವರಿ ಮಾಡ್ಕೋಬೇಡಿ ಸರ್. ಅದು ಯಾರು ಅಂತ ಇನ್ಫಾರ್ಮೇಷನ್ ಸಿಕ್ಕಿದ ತಕ್ಷಣ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮಧು. ಆ್ಯಂಡ್ ಈ ವಿಷಯಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ಲೀಡ್ಸ್ ಇನ್ಫಾರ್ಮೇಷನ್ಸ್ ಇದ್ದರೆ ಆದಷ್ಟು ಬೇಗ ತಿಳಿಸಿ, ನಂಗೆ ಹೆಲ್ಪ್ ಆಗುತ್ತೆ. ಶೋರ್ ಸರ್. ಜಿ5 ಆ್ಯಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.